ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣನು ಪಾಂಡವರಿದ್ದ ಸ್ಥಳಕ್ಕೆ ಬಂದುದು, ಅರ್ಜುನನು ಅವರನ್ನು ಸ್ತುತಿಸಿದುದು, ತನ್ನ ದುಃಖವನ್ನು ಹೇಳಿಕೊಂಡು ಅಳುತ್ತಿದ್ದ ದ್ರೌಪದಿಯನ್ನು ಕೃಷ್ಣನು ಸಮಾಧಾನಪಡಿಸಿದುದು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಇದರೊಂದಿಗೆ ವನಪರ್ವದ ಉಪ ಪರ್ವವಾದಂತಹ ಹಿಂದಿನ ಕಿಮ್ಮೀರ ವಧ ಪರ್ವವು ಮುಗಿದು ಇಲ್ಲಿಂದ ಮುಂದೆ ಅರ್ಜುನಾಭಿಗಮನ ಪರ್ವ ಎಂಬ ನೂತನ ಪರ್ವವು ಪ್ರಾರಂಭವಾಗುತ್ತಿದೆ. ಪಾಂಡವರು ಕಷ್ಟಕ್ಕೊಳಗಾಗಿ ದೇಶವನ್ನು ಬಿಟ್ಟು ಹೋದುದನ್ನು ಕೇಳಿ ಭೋಜರು, ವೃಷ್ಣಿಗಳು, ಅಂಧಕರು ಆ ದೊಡ್ಡ ಕಾಡಿಗೆ ಬಂದು ಸೇರಿದರು. ಪಾಂಚಾಲ ರಾಜನ ದಾಯಾದಿಯು ವೇದಿ ದೇಶಾಧಿಪತಿಯೂ ಆದ ದೃಷ್ಟಕೇತುವು ಲೋಕದಲ್ಲಿ ಮಹಾಕೀರ್ತಿವಂತರು, ಅತಿವೀರರು, ಭ್ರಾತೃಗಳು ಆದ ಕೇಕಯರು ದುಃಖಾಕ್ರೋಶಗಳಿಂದ ಕೌರವರನ್ನು ನಿಂದಿಸಿ ತಾವು ಈಗ ನಾವು ಏನನ್ನು ತಾನೇ ಮಾಡಬಹುದು ಎಂದು ಹೇಳುತ್ತಾ ಪಾಂಡವರನ್ನು ನೋಡುವುದಕ್ಕಾಗಿ ಅಲ್ಲಿಗೆ ಬಂದರು. ಆ ಕ್ಷತ್ರಿಯೋತ್ತಮರೆಲ್ಲರೂ ಕೃಷ್ಣನನ್ನು ಮುಂದಿಟ್ಟುಕೊಂಡು ಧರ್ಮರಾಜನಾದ ಯುಧಿಷ್ಠಿರನನ್ನು ಸುತ್ತಿ ಕುಳಿತರು. ಕೃಷ್ಣನು ದುಃಖದಿಂದ ಧರ್ಮರಾಜನಿಗೆ ನಮಸ್ಕರಿಸಿ ಹೀಗೆಂದು ಹೇಳುವನು: ದುರ್ಯೋಧನನು, ಕರ್ಣನು, ದುರ್ಮತಿಯಾದ ಶಕುನಿ, ದುಶ್ಯಾಸನನು ಈ ನಾಲ್ವರ ರಕ್ತವನ್ನು ಭೂಮಿಯು ಶೀಘ್ರದಲ್ಲಿ ಪಾನ ಮಾಡದಿರದು. ಯುದ್ಧದಲ್ಲಿ ಅವರನ್ನು ಹಿಂಬಾಲಿಸಿ ಬಂದವರು, ಅವರ ಹಿತಚಿಂತಕರು ಇವರನ್ನೆಲ್ಲ ಈಗಲೇ ಕೊಂದು ನಾವೆಲ್ಲರೂ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡುವೆವು. ಕಪಟ ಮಾರ್ಗದಲ್ಲಿ ನಡೆಯುವವನು ಎಂದಿದ್ದರೂ ವಧ್ಯನೆ ಎಂಬುದು ಸನಾತನ ಧರ್ಮವು ಎಂದನು. ಪಾಂಡವರ ದುಃಖವನ್ನು ನೋಡಿ ಸಹಿಸಲಾರದೆ ಪ್ರಜೆಗಳನ್ನೆಲ್ಲ ದಹಿಸುವಂತೆ ಮಹಾಕೋಪಗೊಂಡ ಕೃಷ್ಣನನ್ನು ಅರ್ಜುನನು ಸಮಾಧಾನಪಡಿಸಬೇಕೆಂದು ಉದ್ದೇಶಿಸಿ ಮಹಾತ್ಮನು, ಪ್ರಮೇಯನು, ಪುರುಷ ಶ್ರೇಷ್ಠನೂ ಆದ ಮಹಾವಿಷ್ಣುವು ಹಿಂದೆ ರಾಕ್ಷಸರಲ್ಲಿ ನಡೆಸಿದ ಅಮಾನುಷ ಕಾರ್ಯಗಳನ್ನೆಲ್ಲ ಹೀಗೆಂದು ಅಂದರೆ ಕೃಷ್ಣನಲ್ಲಿ ಆರೋಪಿಸಿ ಹೇಳತೊಡಗಿದನು. ಗೋವಿಂದ, ಹಿಂದೆ ನೀನು ಗಂಧಮಾದನ ಪರ್ವತದಲ್ಲಿ ಸಾಯಂಗ್ರಹ ಮುನಿ ಇದ್ದೆಡೆಯಲ್ಲಿ 10,000 ವರ್ಷಗಳವರೆಗೆ ಮುನಿಶ್ರೇಷ್ಠನಾಗಿ ಸಂಚರಿಸಿದೆ. ಮತ್ತೊಮ್ಮೆ ನೀನು 11,000 ವರ್ಷಗಳವರೆಗೆ ಪುಷ್ಕರದಲ್ಲಿ ನೀರನ್ನು ಮಾತ್ರ ಸೇವಿಸುತ್ತಾ ವಾಸಿಸಿದೆ. ವಿಶಾಲವಾದ ಬದರಿಕಾ ವನದಲ್ಲಿ ಕೈಗಳನ್ನು ಮೇಲಕ್ಕೆತ್ತಿ ಗಾಳಿಯನ್ನೇ ಆಹಾರವಾಗಿ ಸೇವಿಸುತ್ತಾ ಒಂದೇ ಕಾಲಿನಲ್ಲಿ 100 ವರ್ಷ ಕಾಲ ನಿಂತು ತಪಸ್ಸು ಮಾಡಿದೆ. ಕೃಷ್ಣಾಜಿನ ಧಾರಿಯಾಗಿ ಕೃಷನಾಗಿ ಕೇವಲ ನರಗಳು ಮಾತ್ರ ಕಾಣುವ ಕೃಷ ದೇಹವುಳ್ಳವನಾಗಿ ಸರಸ್ವತಿ ನದಿ ತೀರದಲ್ಲಿ 12 ವರ್ಷಗಳವರೆಗೆ ನಡೆಸತಕ್ಕ ಸತ್ರಯಾಗದಲ್ಲಿ ಸೇರಿದ್ದೆ. ಇನ್ನೊಮ್ಮೆ ನೀನು ಪುಣ್ಯ ಪುರುಷರಿಂದ ಪೂಜಿಸಲ್ಪಡುವ ಭಾಸ ತೀರ್ಥದಲ್ಲಿ ಲೋಕ್ ಪ್ರವೃತ್ತಿಗಾಗಿ ಅನೇಕ ಸಹಸ್ರ ದೇವ ವರ್ಷಗಳವರೆಗೆ ವ್ರತವನ್ನು ಹಿಡಿದು ಒಂದೇ ಕಾಲಿನಿಂದ ನಿಂತಿದ್ದುದಾಗಿಯೂ ವ್ಯಾಸನಿಂದ ಕೇಳಿದೆನು. ಓ ಕೇಶವ, ವಾಸುದೇವ, ಎಲ್ಲ ಪ್ರಾಣಿಗಳಿಗೂ ಕ್ಷೇತ್ರಜ್ಞನು, ಅವುಗಳ ಆದಿಯು ಅಂತ್ಯನು ನೀನೆ. ತಪಸ್ಸುಗಳಿಗೆಲ್ಲ ನೀನೇ ಆಶ್ರಯ ಸ್ಥಾನವು, ನಾಶವಿಲ್ಲದ ಯಜ್ಞವು, ಯೋಗ ಸಾಂಖ್ಯಗಳ ಪ್ರವರ್ತಕನು, ಸನಾತನನು, ಸುಶೀಲನು, ಎಲ್ಲ ಯೋಗಗಳಿಗೂ ನಿಯಮಗಳಿಗೂ ಸಹಾಯಕನು ನೀನೆ. ಓ ಕೃಷ್ಣ, ಹಿಂದೆ ನಿನ್ನಿಂದ ಹುಟ್ಟಿದ ಭೂಪುತ್ರನಾದ ನರಕಾಸುರನನ್ನು ಕೊಂದು ಮಣಿಕುಂಡಲಗಳನ್ನು ಅಪಹರಿಸಿ ಯಾಗದ ಕುದುರೆಯನ್ನು ಹೊರಡಿಸಿದೆ. ಆ ಕುದುರೆಯನ್ನುದ್ದೇಶಿಸಿ ಯುದ್ಧಕ್ಕೆ ಬಂದು ಎದುರಿಸಿದ ದೈತ್ಯ ದಾನವರೆಲ್ಲರನ್ನು ನಾಶ ಮಾಡಿದೆ. ಆಮೇಲೆ ಇಂದ್ರನಿಗೆ ಎಲ್ಲರ ಮೇಲಿನ ಅಧಿಪತ್ಯವನ್ನು ಕೊಟ್ಟು ನೀನು ಮನುಷ್ಯರಲ್ಲಿ ಅವತರಿಸಿದೆ. ನೀನೇ ನಾರಾಯಣನು, ಹರಿ ಬ್ರಹ್ಮರು ನೀನೇ, ಸೂರ್ಯ ಚಂದ್ರರು ನೀನೇ, ಧರ್ಮ ಧಾತೃ, ಯಮ, ವನ್ಹಿ, ವಾಯು, ಕುಬೇರ, ರುದ್ರ, ಕಾಲ, ಆಕಾಶ, ಭೂಮಿ, ದಿಕ್ಕು ಈ ಎಲ್ಲ ರೂಪಗಳನ್ನು ತಾಳಿದವನು ನೀನೇ. ಜನನವಿಲ್ಲದವನು, ಚರಾಚರ ಪ್ರಪಂಚಕ್ಕೆಲ್ಲ ಮುಖ್ಯನು, ಅವುಗಳನ್ನು ಸೃಷ್ಟಿಸತಕ್ಕವನು ನೀನೇ. ಓ ಕೃಷ್ಣ, ಚೈತ್ರರಥವೆಂಬ ವನದಲ್ಲಿ ಭೂರಿ ದಕ್ಷಿಣೆಗಳೊಡನೆ ತುರಾಯಣವೇ ಮೊದಲಾದ ಯಾಗಗಳನ್ನು ಮಾಡಿದೆ. ಓ ಜನಾರ್ದನ, ಆಗ ನೀನು ಒಂದೊಂದು ಯಾಗದಲ್ಲಿಯೂ ಕೋಟ್ಯಾನುಕೋಟಿ ಚಿನ್ನದ ನಾಣ್ಯಗಳನ್ನು ಯಥೇಚ್ಛವಾಗಿ ಕೊಟ್ಟೆ. ವಿಭುವಾದ ನೀನು ಅತಿಥಿ ಪುತ್ರನಾಗಿ ಉಪೇಂದ್ರನೆಂದು ಪ್ರಸಿದ್ಧನಾದೆ. ನೀನು ಶಿಶುವಿನಂತಿದ್ದು ಭೂಮ್ಯಾಕಾಶ ಸ್ವರ್ಗಗಳನ್ನು 3 ಹೆಜ್ಜೆಗಳಿಂದ ಅಳೆದು ಬಿಟ್ಟೆಯಲ್ಲವೇ?
ಓ ಸರ್ವಾಂತರ್ಯಾಮಿ, ಸೂರ್ಯ ಶರೀರದಿಂದ ಸ್ವರ್ಗವನ್ನು ಆಕಾಶವನ್ನು ವ್ಯಾಪಿಸಿ ಸೂರ್ಯ ಮಂಡಲಾಭಿಮಾನಿ ಜೀವನನ್ನು ನೀನೇ ನಿನ್ನ ಕಾಂತಿಯಿಂದ ಪ್ರಕಾಶಪಡಿಸಿದೆ. ವಿಭು, ಕೃಷ್ಣ ನಿನ್ನ ಬೇರೆ ಬೇರೆ ಅವತಾರಗಳಲ್ಲಿ ಅಧರ್ಮಾಭಿರುಚಿಯುಳ್ಳ ನೂರಾರು ಮಂದಿ ರಾಕ್ಷಸರು ನಿನ್ನಿಂದ ಕೊಲ್ಲಲ್ಪಟ್ಟರು. ನರಗಳಿಂದ ನಿರ್ಮಿತವಾದ ಮುರಪಾಶಗಳು ನಿನ್ನಿಂದ ಕತ್ತರಿಸಲ್ಪಟ್ಟವು. ನಿಶುಂಭನನ್ನು ನರಕಾಸುರನನ್ನು ಕೊಂದು ಪ್ರಾಗ್ಜ್ಯೋತಿಷಪುರವನ್ನು ಕುರಿತು ಹೋಗುವ ದಾರಿಯು ತಿರುಗಿ ನಿನ್ನಿಂದ ಸುರಕ್ಷಿತವಾಗಿ ಮಾಡಲ್ಪಟ್ಟಿತು. ಜಾರೂಥಿ ನಗರದಲ್ಲಿ ಕ್ರಾಥನನ್ನು, ಆಹುತಿಯನ್ನು, ದುಷ್ಟ ರಾಜರೊಡಗೂಡಿದ ಶಿಶುಪಾಲನನ್ನು, ಜರಾಸಂಧನನ್ನು, ಶೈಭ್ಯನನ್ನು, ಧನ್ವನನ್ನು ಕೊಂದೆ. ಮೇಘಮಂಡಲಕ್ಕೆ ಸಮಾನವಾದ ಶಬ್ದದಿಂದಲೂ ಸೂರ್ಯಕಾಂತಿಯಿಂದಲೂ ಕೂಡಿದ ವಿಜಯ ರಥದಿಂದ ಯುದ್ಧದಲ್ಲಿ ರುಕ್ಮಿಯನ್ನು ಜಯಿಸಿ ಭೀಷ್ಮಪುತ್ರಿಯಾದ ರುಕ್ಮಿಣಿಯನ್ನು ಎತ್ತಿಕೊಂಡು ಬಂದೆಯಲ್ಲವೇ. ಇಂದ್ರದ್ಯುಮ್ನನು, ಯವನನು, ಕಚೇರುಮಂತನು, ಸೌಭಪತಿಯಾದ ಸಾಲ್ವನು ಇವರೆಲ್ಲರನ್ನೂ ನೀನೇ ಸಂಹರಿಸಿದೆ. ಆಕಾಶದಲ್ಲಿ ಸಂಚರಿಸುವ ಶಕ್ತಿಯುಳ್ಳ ಸೌಭವೆಂಬ ಅವನ ವಿಮಾನವನ್ನು ನೀನೇ ಮುರಿದು ಕೆಡಗಿದೆ. ಕಾರ್ತವೀರ್ಯನಿಗೆ ಸಮಾನ ಬಲವುಳ್ಳ ಭೋಜನನ್ನು ಹೀರಾವತಿಯಲ್ಲಿ ಕೊಂದೆ. ಗೋಪತಿ ತಾಲಕೇತುಗಳೆಂಬುವ ಇಬ್ಬರು ನಿನ್ನಿಂದ ಹತರಾದರು. ಓ ಜನಾರ್ದನ, ಋಷಿಗಳಿಗೆ ಪ್ರಿಯವೂ ಪುಣ್ಯಕರವೂ ಸುಖಾನುಭವಕ್ಕೆ ಬೇಕಾದ ವಸ್ತುಗಳಿಂದ ತುಂಬಿದುದು ಆದ ದ್ವಾರಕೆಯನ್ನು ಮುಂದೆ ನೀನು ನಿನ್ನದಾಗಿ ಮಾಡಿಕೊಂಡು ಸಮುದ್ರದಲ್ಲಿ ಮುಳುಗಿಸುವೆ. ನಿನ್ನಲ್ಲಿ ಕೋಪವಿಲ್ಲ, ಮಾತ್ಸರ್ಯವಿಲ್ಲ, ಅಸತ್ಯವಿಲ್ಲ, ದಯಾರಾಹಿತ್ಯವೂ ಇಲ್ಲ, ಇನ್ನು ವಕ್ರತೆಯಲ್ಲಿಯದು. ಅಚ್ಯುತ, ಋಷಿಗಳೆಲ್ಲರೂ ಚೈತ್ಯದ ನಡುವೆ, ಅಂದರೆ ಯಾಗದಲ್ಲಿ ಅಗ್ನಿಗಾಗಿ ಕಟ್ಟುವ ದಿಣ್ಣೆಯ ನಡುವೆ ಸ್ವಕಾಂತಿಯಿಂದ ಪ್ರಕಾಶಿಸುವ ನಿನ್ನ ಬಳಿಗೆ ಬಂದು ಮೋಕ್ಷವನ್ನು ಯಾಚಿಸಿದರು. ಯುಗಾಂತ್ಯದಲ್ಲಿ ನೀನಾಗಿಯೇ ಎಲ್ಲ ಭೂತಗಳನ್ನು ನಿನ್ನಲ್ಲಿ ಐಕ್ಯ ಹೊಂದಿಸಿಕೊಂಡು ಜಗತ್ತಾಗುವೆ. ಸಕಲ ಜಗತ್ತನ್ನು ಒಳಗೊಂಡವನು, ಸ್ಥಾವರ ಜಂಗಮ ವಸ್ತುಗಳಿಗೆಲ್ಲ ಗುರುವು ಆದ ಬ್ರಹ್ಮನು ಕೂಡ ಯುಗಾರಂಭದಲ್ಲಿ ನಿನ್ನ ನಾಭಿ ಕಮಲದಿಂದ ಹುಟ್ಟಿದವನು. ಆಗ ಭಯಂಕರಾಕಾರವಾದ ಮಧುಕೈಟಭರೆಂಬ ರಾಕ್ಷಸರು ಅವನನ್ನು ಕೊಲ್ಲಲು ಪ್ರಯತ್ನಿಸಲು ಅದನ್ನು ಕಂಡು ಕೋಪಗೊಂಡ ನಿನ್ನ ನೆತ್ತಿಯಿಂದ ತ್ರಿನೇತ್ರನು ತ್ರಿಶೂಲಧಾರಿಯೂ ಆದ ಶಂಭುವು ಹುಟ್ಟಿದನು. ಹೀಗೆ ಆ ದೇವೇಶ್ವರರಿಬ್ಬರು ನಿನ್ನ ಶರೀರದಿಂದ ಹುಟ್ಟಿದರು. ಅವರಿಬ್ಬರು ನಿನ್ನಿಂದ ವಿಧಿಸಲ್ಪಟ್ಟ ಕಾರ್ಯವನ್ನು ಮಾಡತಕ್ಕವರೆಂದು ನನಗೆ ನಾರದರು ತಿಳಿಸಿದರು. ಓ ನಾರಾಯಣ, ಕೃಷ್ಣ, ಇದೇ ರೀತಿಯಲ್ಲಿ ನೀನು ಚೈತ್ರ ರಥವೆಂಬ ವನದಲ್ಲಿ ಭೂರಿ ದಕ್ಷಿಣೆಯುಳ್ಳ ಯಾಗಗಳೊಡನೆ ಮಹಾಸತ್ರಯಾಗವನ್ನು ಮಾಡಿದೆ. ಈಚೆಗೆ ನೀನು ಶಿಶುವಾಗಿರುವಾಗಲೇ ಬಲರಾಮ ಸಹಿತನಾಗಿ ನಡೆಸಿದ ಸಾಹಸ ಕಾರ್ಯಗಳನ್ನು ಹಿಂದೆ ಇದುವರೆಗೆ ಯಾರೂ ಮಾಡಿದುದಿಲ್ಲ, ಮುಂದೆ ಮಾಡುವುದೂ ಇಲ್ಲ. ವೈರಾಜ ಭವನದಲ್ಲಿ ನೀನು ಬ್ರಹ್ಮನೊಡನೆ ವಾಸ ಮಾಡಿದವನು ಎಂದನು. ಕೃಷ್ಣನಿಗೆ ಆತ್ಮದಂತಿರುವ ಅರ್ಜುನನು ಮಹಾತ್ಮನಾದ ಕೃಷ್ಣನನ್ನು ಕುರಿತು ಹೀಗೆ ಹೇಳಿ ಸುಮ್ಮನಾದನು. ಆಮೇಲೆ ಕೃಷ್ಣನು ಅರ್ಜುನನನ್ನು ಕುರಿತು, ಅರ್ಜುನ, ನೀನು ನನ್ನವನು, ನಿನ್ನನ್ನು ದ್ವೇಷಿಸುವವನು ನನ್ನನ್ನು ದ್ವೇಷಿಸಿದವನೇ, ನಿನ್ನನ್ನು ಅನುಸರಿಸುವವನು ನನ್ನನ್ನು ಅನುಸರಿಸಿದವನು, ನೀನು ನರನು, ನಾನು ನಾರಾಯಣನು. ಹಿಂದೆ ನಾವಿಬ್ಬರು ಒಂದಾನೊಂದು ಕಾಲದಲ್ಲಿ ನರನಾರಾಯಣರೆಂಬ ಋಷಿಗಳಾಗಿ ಈ ಲೋಕದಲ್ಲಿದ್ದೆವು. ನೀನು ನನ್ನಿಂದ ಬೇರೆಯಲ್ಲ, ನಾನು ನಿನ್ನಿಂದ ಬೇರೆಯಲ್ಲ, ನಮ್ಮಿಬ್ಬರಲ್ಲಿ ಭೇದವನ್ನು ತಿಳಿಯುವುದೇ ಅಸಾಧ್ಯವು ಎಂದನು. ಹೀಗೆ ಕೃಷ್ಣನು ಅರ್ಜುನನನ್ನು ಕುರಿತು ಪ್ರಿಯವಾಕ್ಯಗಳನ್ನಾಡಿ ಸಂತೋಷದಿಂದ ಸುಮ್ಮನಿದ್ದನು. ಆ ರಾಜಸಭೆಯಲ್ಲಿ ಕೃಷ್ಣ ಪರಮಾತ್ಮನು ಹೀಗೆ ಹೇಳಿದ ಮೇಲೆ ಅಲ್ಲಿದ್ದ ರಾಜರೆಲ್ಲ ಕೌರವರ ಮೇಲೆ ಕೋಪದಿಂದ ಕುದಿಯುತ್ತಿದ್ದರು. ಆಗ ಅಲ್ಲಿ ದೃಷ್ಟದ್ಯುಮ್ನೇ ಮೊದಲಾದ ವೀರ ಸಹೋದರರಿಂದ ಪರಿವೃತಳಾಗಿದ್ದ ಪಾಂಚಾಲ ರಾಜಪುತ್ರಿ ದ್ರೌಪದಿಯು ಯಾದವರ ನಡುವೆ ಕುಳಿತಿರುವ ಲೋಕರಕ್ಷಕನಾದ ಪುಂಡರೀಕಾಕ್ಷನನ್ನು ನೋಡಿ, ಓ ವಾಸುದೇವ, ಋಷಿಕೇಶ, ಅಚ್ಯುತ, ದೇವ, ನಿನ್ನನ್ನು ವ್ಯಾಸಮುನಿಯು ದೇವದೇವೇಶ್ವರನೆಂದು ಹೇಳುವನು. ಪ್ರಜಾಸೃಷ್ಟಿಗೆ ಮೊದಲು ಇದ್ದವನು ನೀನೊಬ್ಬನೇ ಎಂದು ಹಿರಿಯರು ಹೇಳುವರು. ನೀನೇ ಸಕಲ ಲೋಕಗಳನ್ನು ಪಡೆಯುವವನೆಂದು ಅಸಿತ ದೇವಲನು ಹೇಳಿದನು. ಓ ಅಪ್ರತಿಮ ವೀರ ಮಧುಸೂದನ, ನೀನೇ ವಿಷ್ಣು, ನೀನೇ ಯಜ್ಞವು, ಯಾಗ ಮಾಡುವವನು ನೀನೇ, ಯಾಗದಿಂದ ತೃಪ್ತನಾಗುವವನು ನೀನೇ ಎಂದು ಜಮದಗ್ನಿಯು ಹೇಳುವನು. ಋಷಿಗಳು ನಿನ್ನನ್ನೇ ಕ್ಷಮೆಯೆಂದು ಸತ್ಯವೆಂದು ಹೇಳುವರು.
ನೀನು ಸತ್ಯದಿಂದ ಉಂಟಾದ ಯಜ್ಞವೆಂದು ಕಶ್ಯಪನು ಹೇಳುವನು. ನೀನೇ ಸಾಧ್ಯರಿಗೂ ದೇವರಿಗೂ ರುದ್ರರಿಗೂ ಈಶ್ವರನು, ಲೋಕ ಸೃಷ್ಟಿಕರ್ತನೆಂದು ಲೋಕೇಶ್ವರನೆಂದು ನಿನ್ನ ಮಹಿಮೆಯನ್ನು ನಾರದನು ಹೇಳಿದನು. ಓ ನರೋತ್ತಮ, ನೀನು ಬ್ರಹ್ಮ ರುದ್ರೇಂದ್ರಾದಿ ದೇವ ಸಮೂಹಗಳೊಡನೆಯೂ ಮಕ್ಕಳು ಬೊಂಬೆಗಳೊಡನೆ ಆಡುವಂತೆ ಕ್ರೀಡಿಸುವೆ. ಓ ಪ್ರಭು, ನೀನು ನಿನ್ನ ಶಿರಸ್ಸಿನಿಂದ ದೇವಲೋಕವನ್ನು, ಕಾಲುಗಳಿಂದ ಭೂಮಿಯನ್ನು ವ್ಯಾಪಿಸಿರುವೆ. ಲೋಕಗಳೆಲ್ಲವೂ ನಿನ್ನ ಜಠರವು. ನೀನು ಸನಾತನ ಪುರುಷನು, ವಿದ್ಯೆಯಲ್ಲಿಯೂ ತಪಸ್ಸಿನಲ್ಲಿಯೂ ನುರುಗಿದವರು, ತಪಸ್ಸಿನಿಂದ ಶುದ್ಧ ಮನಸ್ಸುಳ್ಳವರು, ಆತ್ಮಜ್ಞಾನದಿಂದ ತೃಪ್ತಿ ಪಡೆದವರು ಆದ ಋಷಿಗಳಲ್ಲಿ ನೀನೇ ಶ್ರೇಷ್ಠನಾಗಿರುವೆ. ಪುರುಷೋತ್ತಮ, ಯುದ್ಧಗಳಲ್ಲಿ ಹಿಮ್ಮೆಟ್ಟದವರು, ಧರ್ಮರಥರು, ಪುಣ್ಯಶೀಲರು ಆದ ರಾಜರ್ಷಿಗಳು ನಿನ್ನನ್ನೇ ಪಡೆಯಲಪೇಕ್ಷಿಸುವರು. ಪ್ರಭುವು ನೀನೇ, ವಿಭುವು ನೀನೇ, ಪ್ರಾಣಿಗಳಿಗೆ ಅಂತರ್ಯಾಮಿಯೂ ನೀನೇ, ಸಕಲ ಕರ್ತನೂ ನೀನೇ, ಲೋಕಪಾಲಕರು, ಲೋಕಗಳು, ನಕ್ಷತ್ರಗಳು, ದಶ ದಿಕ್ಕುಗಳು, ಆಕಾಶವು, ಚಂದ್ರನು, ಸೂರ್ಯನು ಎಲ್ಲವೂ ನಿನ್ನಲ್ಲಿ ಅಡಗಿರುವವು. ಓ ಮಹಾಬಾಹು, ದೇವತೆಗಳಿಗೆ ಅಮರತ್ವವು, ಇತರ ಪ್ರಾಣಿಗಳಿಗೆ ಮರಣವು, ಇನ್ನೂ ಇತರ ಲೋಕ ಕಾರ್ಯಗಳೆಲ್ಲವೂ ನಿನ್ನಿಂದ ಪ್ರವರ್ತಿಸುವವು. ಮಧುಸೂದನ, ನಿನ್ನಲ್ಲಿರುವ ಸ್ನೇಹದಿಂದ ನಾನು ನಿನ್ನಲ್ಲಿ ನನ್ನ ದುಃಖವನ್ನು ಹೇಳಿಕೊಳ್ಳುವೆನು. ಮನುಷ್ಯರು, ದೇವತೆಗಳು ಮುಂತಾದ ಸಕಲ ಜೀವಿಗಳಿಗೂ ನೀನೇ ಈಶ್ವರನು. ಕೃಷ್ಣ, ಪಾಂಡವ ಪತ್ನಿಯು, ನಿನ್ನ ಪ್ರೇಮ ಪಾತ್ರಳು, ದ್ಯುಮ್ನನ ತಂಗಿಯೂ ಆದ ನನ್ನಂಥವಳು ರಾಜಸಭೆಗೆ ಸೆಳೆಯಲ್ಪಡಬಹುದೇ? ನಾನು ರಜಸ್ವಲಿಯಾಗಿ ಏಕವಸ್ತ್ರಧಾರಿಣಿಯಾಗಿದ್ದಾಗ ಆ ದುಷ್ಟರಿಂದ ಕೌರವ ಸಭೆಗೆ ಸೆಳೆಯಲ್ಪಟ್ಟೆನು. ಆಗ ಆ ಸಭೆಯಲ್ಲಿ ರಾಜರ ನಡುವೆ ನಡುಗುತ್ತ ಆ ರಕ್ತ ಚಿನ್ನದೊಡನೆ ನಿಲ್ಲಿಸಲ್ಪಟ್ಟ ನನ್ನನ್ನು ನೋಡಿ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರ ಪುತ್ರರು ನಕ್ಕರು. ಪಾಂಡುಪುತ್ರರು, ಪಾಂಚಾಲರು, ಯಾದವರು ಜೀವಿಸಿರುವಾಗ ಆ ದುರ್ಯೋಧನಾದಿಗಳು ನನ್ನನ್ನು ದಾಸಿ ಎಂದು ಕರೆದು ನನ್ನನ್ನು ಅನುಭವಿಸಲು ಬಯಸಿದರು. ಕೃಷ್ಣ, ಮಹಾತ್ಮನಾದ ಭೀಷ್ಮನು, ಧೃತರಾಷ್ಟ್ರನು ಇವರಿಬ್ಬರಿಗೂ ನಾನು ಧರ್ಮಾನುಸಾರವಾಗಿ ಬಂದ ಸೊಸೆ. ಅಂತಹ ನಾನು ಬಲಾತ್ಕಾರದಿಂದ ದಾಸಿಯಾಗಿ ಮಾಡಲ್ಪಟ್ಟೆನು. ಕೀರ್ತಿಯುತಳಾದ ಧರ್ಮಪತ್ನಿಯು ಕಷ್ಟಪಡುತ್ತಾ ಇರುವುದನ್ನು ನೋಡಿಯೂ ನನ್ನ ಪತಿಗಳು ಸುಮ್ಮನಿದ್ದರೆಂದ ಮೇಲೆ ಯುದ್ಧ ವೀರರು, ಮಹಾಬಲಶಾಲಿಗಳು ಆದ ಆ ನನ್ನ ಪತಿಗಳನ್ನೇ ನಾನು ನಿಂದಿಸಬೇಕಲ್ಲವೇ? ಓ ಜನಾರ್ದನ, ನೀಚರ ಕೈಗೆ ಸಿಕ್ಕಿಬಿದ್ದು ಕಷ್ಟಕ್ಕೊಳಗಾದ ನನ್ನ ದುರ್ದಶೆಯನ್ನು ನೋಡಿಯೂ ಸಹಿಸಿಕೊಂಡಿದ್ದ ಆ ಭೀಮಸೇನನ ಬಲಕ್ಕೆ ಧಿಕ್ಕಾರವಿರಲಿ. ಅರ್ಜುನನ ಗಾಂಧೀವಕ್ಕೆ ಧಿಕ್ಕಾರವಿರಲಿ. ಅಲ್ಪ ಬಲವುಳ್ಳವನಾಗಿದ್ದರೂ ಪತಿಯು ತನ್ನ ಪತ್ನಿಯನ್ನು ಪರರ ಕೈಯಿಂದ ರಕ್ಷಿಸಬೇಕೆಂಬುದು ಶಾಶ್ವತ ಧರ್ಮವು. ಅದನ್ನು ಸಾಧುಗಳು ಯಾವಾಗಲೂ ಅನುಸರಿಸುವರು. ಪತ್ನಿಯರನ್ನು ಕಾಪಾಡಿದವನೇ ಸಂತಾನವನ್ನು ರಕ್ಷಿಸಿದವನಾಗುವನು, ಸಂತಾನವನ್ನು ರಕ್ಷಿಸಿದವನೇ ಆತ್ಮವನ್ನು ರಕ್ಷಿಸಿದವನಾಗುವನು. ಏಕೆಂದರೆ ಪತಿಯು ಪತ್ನಿಯಲ್ಲಿ ತಾನೇ ಜನಿಸುವುದರಿಂದ ಪತ್ನಿಯು ಜಾಯೇ ಎನಿಸುವಳು. ಪತಿಯೇ ಪುತ್ರ ರೂಪದಲ್ಲಿದ್ದು ಭಾರ್ಯೆಯಿಂದ ರಕ್ಷಿಸಲ್ಪಡುವನು. ಅಂಥವಳನ್ನು ತಾನು ರಕ್ಷಿಸದಿದ್ದಾಗ ನನ್ನ ಹೊಟ್ಟೆಯಲ್ಲಿ ತಾನು ಹೇಗೆ ಜನಿಸುವನು? ಪಾಂಡವರಾದರೂ ಶರಣಾಗತರನ್ನು ಎಂದಿಗೂ ಬಿಡುವವರಲ್ಲ. ಅಂಥವರೇ ಈಗ ಶರಣಾಗತಳಾದ ನನ್ನನ್ನು ರಕ್ಷಿಸದೇ ಬಿಟ್ಟರು. ಓ ಜನಾರ್ದನ, ನನಗೆ ಈ ಐವರು ಪತಿಗಳಿಂದಲೂ ಮಹಾಬಲಶಾಲಿಗಳಾದ ಕುಮಾರರು ಹುಟ್ಟಿರುವರು. ಅವರಿಗಾಗಿಯಾದರೂ ನನ್ನನ್ನು ಅವರು ಕಾಪಾಡಬೇಕಲ್ಲವೇ? ಯುಧಿಷ್ಠಿರನಿಗೆ ಹುಟ್ಟಿದ ಪ್ರತಿವಿಂಧ್ಯನು, ಭೀಮಸೇನನಿಂದ ಹುಟ್ಟಿದ ಸುತಸೋಮನು, ಅರ್ಜುನನ ಮಗನಾದ ಶ್ರುತಕೀರ್ತಿಯು, ನಕುಲ ಪುತ್ರನಾದ ಶತಾನೀಕನು, ಸಹದೇವನಿಂದ ಜನಿಸಿದ ಶ್ರುತಕರ್ಮನು, ಈ ಐವರು ಸಹಜ ಪರಾಕ್ರಮಿಗಳೇ. ಅವರೆಲ್ಲರೂ ನಿನ್ನ ಮಗನಾದ ಪ್ರದ್ಯುಮ್ನಂತೆ ಮಹಾರಥರು, ಧನುರ್ವಿದ್ಯಾ ಶೂರರು, ಯುದ್ಧದಲ್ಲಿ ಶತ್ರುಗಳಿಗೆ ಅಜೇಯರು. ಅವರೆಲ್ಲರೂ ಈಗ ಅಲ್ಪ ಬಲವುಳ್ಳ ಧೃತರಾಷ್ಟ್ರ ಪುತ್ರರಿಗೆ ಸೇವಕರಾಗಿ ಮಾಡಲ್ಪಟ್ಟಿರುವರು. ಅವರಾದರೂ ಅಧರ್ಮ ರೀತಿಯಿಂದ ರಾಜ್ಯವು ಜಯಿಸಲ್ಪಟ್ಟುದನ್ನು ನೋಡಿ ಏತಕ್ಕಾಗಿ ಸಹಿಸಿಕೊಂಡಿದ್ದರು? ಗೃಹಲಕ್ಷ್ಮಿ ಎನಿಸಿದ ನಾನು ಏಕವಸ್ತ್ರಧಾರಿಣಿಯಾಗಿ ಸಭೆಗೆ ಸೆಳೆಯಲ್ಪಟ್ಟೆನು. ಓ ಮಧುಸೂದನ, ನಮಗೆ ಹಲವು ಬಗೆಯಿಂದ ಕೇಡುಗಳನ್ನು ಮಾಡಿದ ದುರ್ಯೋಧನನು ಇಲ್ಲಿ ಮುಹೂರ್ತ ಕಾಲ ಜೀವಸಹಿತನಾಗಿದ್ದರು ಅರ್ಜುನನು, ಭೀಮಸೇನನು
ನೀನು ಈ ಮೂವರು ಹೊರತು ಮತ್ತೆ ಯಾರಿಂದಲೂ ನಾನೇರಿಸುವುದಕ್ಕೂ ಸಾಧ್ಯವಿಲ್ಲದ ಆ ಗಾಂಡೀವವನ್ನು ಸುಡಬೇಕಲ್ಲವೇ? ಭೀಮಸೇನನ ಬಲವು ಅರ್ಜುನನ ಪೌರುಷವು ಈಗ ನಿಂದನಾರ್ಹಗಳೇ. ಓ ಮಧುಸೂದನ, ಹಿಂದೆ ಬಾಲ್ಯದಿಂದಲೂ ಬೇರೆ ಯಾರಿಗೂ ಯಾವ ಹಿಂಸೆಯನ್ನೂ ಮಾಡದೆ ನಿಯಮವನ್ನು ತಪ್ಪದೆ ಅಧ್ಯಯನ ಮಾಡುತ್ತಿದ್ದ ಈ ನನ್ನ ಪತಿಗಳನ್ನು ಬಾಲ್ಯದಲ್ಲಿಯೇ ದುರ್ಯೋಧನನು ಅವರ ತಾಯಿಯೊಡನೆ ರಾಜ್ಯದಿಂದ ಹೊರಡಿಸಿಬಿಟ್ಟನಲ್ಲವೇ? ಅಲ್ಲದೆ ಪಾಪಿಯಾದ ಆತನು ಕಾಲಕೂಟವೆಂಬ ಭಯಂಕರವಾದ ಕ್ರೂರ ವಿಷವನ್ನು ಭೀಮಸೇನನ ಆಹಾರದಲ್ಲಿ ಸೇರಿಸಿಟ್ಟನು. ಭೀಮಸೇನನಿಗೆ ಇನ್ನು ಆಯುಶೇಷವಿದ್ದುದರಿಂದ ಆ ವಿಷವು ಯಾವ ಬಾಧೆಯನ್ನೂ ಮಾಡದೆ ಅವನ ಜಠರದಲ್ಲಿ ಜೀರ್ಣವಾಗಿ ಹೋಯಿತು. ಹಾಗೆಯೇ ಆ ದುಷ್ಟರು ಗಂಗಾ ತೀರದಲ್ಲಿರುವ ಪ್ರಮಾಣ ಕೋಟಿಯಲ್ಲಿ ನಂಬಿ ಮಲಗಿದ್ದ ಭೀಮಸೇನನನ್ನು ಕಟ್ಟಿ ಗಂಗೆಯಲ್ಲಿ ಬಿಸುಟು ಪಟ್ಟಣಕ್ಕೆ ಹಿಂತಿರುಗಿ ಬಂದರು. ಆಗಲೂ ಮಹಾಬಲವುಳ್ಳ ಭೀಮಸೇನನು ಪಿತೃ ಎಚ್ಚರವಾದೊಡನೆ ಮೈಕಟ್ಟನ್ನು ಭೇದಿಸಿಕೊಂಡು ಬಂದನು. ನಿದ್ರಿತನಾಗಿದ್ದ ಭೀಮಸೇನನ ಎಲ್ಲಾ ಅಂಗಗಳನ್ನು ಕ್ರೂರ ವಿಷವುಳ್ಳ ಕಾಳ ಸರ್ಪಗಳಿಂದ ಕಚ್ಚಿಸಿದರು. ಇಷ್ಟಾದರೂ ಭೀಮಸೇನನು ಮರಣಕ್ಕೆ ಗುರಿಯಾಗದೆ ಎಚ್ಚರವಾದೊಡನೆ ಎಲ್ಲಾ ಹಾವುಗಳನ್ನು ಕೊಂದನು. ದುರ್ಯೋಧನನ ಸಾರಥಿಯನ್ನು ಎಡಗೈಯಿಂದಲೇ ಬಡಿದು ಕೊಂದನು. ತಿರುಗಿ ವಾರಣಾವತವೆಂಬ ಸ್ಥಳದಲ್ಲಿ ಮೈಮರೆತು ಮಲಗಿದ್ದ ಈ ಬಾಲಕರನ್ನು ನನ್ನ ಅತ್ತೆಯೊಡನೆ ಸೇರಿಸಿ ದಹಿಸಲುದ್ದೇಶಿಸಿದನು. ಬೇರೆ ಯಾವನು ತಾನೇ ಅಂತಹ ಕ್ರೂರ ಕಾರ್ಯಗಳನ್ನು ಮಾಡುವನು? ಆಗ ನನ್ನ ಅತ್ತೆಯು ಉರಿಯ ನಡುವೆ ಸಿಕ್ಕಿ ಭಯದಿಂದ ರೋಧಿಸುತ್ತ, ಅಯ್ಯೋ ಹೆತ್ತನು, ಈ ವಿಪತ್ತಿನಿಂದ ನಾವು ಬದುಕುವುದು ಹೇಗೆ? ಬಾಲರಾದ ಈ ಪುತ್ರರೊಡನೆ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವಲ್ಲ ಎಂದು ಕೂಗಿಡಲು ಮಹಾಬಾಹುವಾದ ಭೀಮಸೇನನು, ಅಮ್ಮ ಹೆದರಬೇಡ, ಪಕ್ಷಿರಾಜನಾದ ಗರುತ್ಮಂತನಂತೆ ಮೇಲಿಂದ ಹಾರಿ ನೆಗೆಯುವನು, ನಿಮಗೆ ಯಾವ ಭಯವೂ ಇಲ್ಲ ಎಂದು ಆ ತನ್ನ ತಾಯಿಯನ್ನು ಸಹೋದರರನ್ನು ಸಂತೈಸಿದನು. ಆಮೇಲೆ ನನ್ನ ಅತ್ತೆಯನ್ನು ಎಡ್ಭುಜದ ಮೇಲೆಯೂ, ಧರ್ಮರಾಜನನ್ನು ಬಲಭುಜದ ಮೇಲೆಯೂ, ನಕುಲ ಸಹದೇವರನ್ನು ತೋಳುಗಳಲ್ಲಿಯೂ, ಅರ್ಜುನನನ್ನು ಬೆನ್ನ ಮೇಲೆಯೂ ಏರಿಸಿಕೊಂಡು ವೇಗದಿಂದ ಹೊರಗೆ ಬಂದು ಎಲ್ಲರನ್ನೂ ವಿಪತ್ತಿನಿಂದ ತಪ್ಪಿಸಿದನು. ಅವರೆಲ್ಲರೂ ಆ ರಾತ್ರಿಯೇ ಮಹಾವನಮಾರ್ಗವಾಗಿ ನಡೆದು ಸಮೀಪದಲ್ಲಿದ್ದ ಹಿಡಿಂಬಾ ವನಕ್ಕೆ ಹೋದರು. ಆ ಸ್ಥಳದಲ್ಲಿ ಅವರು ಮಹಾ ದುಃಖದಿಂದಲೂ ಆಯಾಸದಿಂದಲೂ ಮಲಗಿದ್ದಾಗ ಹಿಡಿಂಬೆ ಎಂಬ ರಾಕ್ಷಸಿಯು ಬಂದಳು. ಆಕೆಯು ಅಲ್ಲಿ ತಮ್ಮ ದಯ ತಾಯಿಯೊಡನೆ ಮಲಗಿರುವ ಪಾಂಡವರನ್ನು ಕಂಡು ಅವರಲ್ಲಿ ಭೀಮಸೇನನನ್ನು ನೋಡಿ ಕಾಮಿಸಿದಳು. ಇದಕ್ಕಾಗಿ ಅವಳು ಸುಂದರ ರೂಪವನ್ನು ತಾಳಿ ಬಂದು ಭೀಮಸೇನನ ಕಾಲುಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಸಂತೋಷದಿಂದ ಮೃದುವಾಗಿ ಕೈಯಲ್ಲಿ ಒತ್ತಿದಳು. ಆಗ ಭೀಮಸೇನನು ಅವಳನ್ನು ನೋಡಿ, ನಿನಗೆ ಇಲ್ಲಿ ನಮ್ಮಿಂದ ಆಗಬೇಕಾದುದೇನು ಎಂದು ಕೇಳಿದನು. ಮಾಯಾವಿನಿಯಾದ ಆ ರಾಕ್ಷಸ ಸ್ತ್ರೀಯು ಭೀಮಸೇನನನ್ನು ಕುರಿತು, ಇಲ್ಲಿಂದ ನೀವು ಬೇಗನೆ ಓಡಿ ಹೋಗಿರಿ, ಮಹಾಬಲಶಾಲಿಯಾದ ನನ್ನ ಸಹೋದರನು ನಿಮ್ಮನ್ನು ಕೊಲ್ಲುವುದಕ್ಕೆ ಬರುವನು, ಆದುದರಿಂದ ವಿಳಂಬ ಮಾಡದೆ ನೀವು ಹೊರಟು ಹೋಗಿರಿ ಎಂದಳು. ಆಗ ಭೀಮಸೇನನು ಗರ್ವದಿಂದ ಆಕೆಯನ್ನು ಕುರಿತು, ನಾನು ಯಾರಿಗೂ ಭಯಪಡುವವನಲ್ಲ, ನಮ್ಮನ್ನು ಎದುರಿಸಿ ಬಂದವರನ್ನು ನಾನೇ ಕೊಲ್ಲುವೆನು ಎಂದನು. ಇಷ್ಟರಲ್ಲಿ ಭಯಂಕರಾಕಾರವುಳ್ಳ ಆ ರಾಕ್ಷಸನು ಅವರ ಮಾತಿನ ಧ್ವನಿಯನ್ನು ಕೇಳಿ ಆರ್ಭಟಿಸುತ್ತಾ ಅಲ್ಲಿಗೆ ಬಂದು, ಓ ಹಿಡಿಂಬೆ, ಇಲ್ಲಿ ಯಾರೊಡನೆ ಮಾತನಾಡುತ್ತಿರುವೆ? ಆತನನ್ನು ಇಲ್ಲಿ ಸೆಳೆದುಕೊಂಡು ಬಾ, ಎಂದು ಬಿಡುವೆನು, ಬೇಗ ಬಾ ಎಂದನು. ರಾಕ್ಷಸಿಯಾಗಿದ್ದರೂ ಅವರಿಗೆ ಹಿತವನ್ನು ಬಯಸಿದ ಆಕೆಯು ಅನುರಾಗಪೂರಿತವಾದ ಮನಸ್ಸಿನಿಂದ ಆ ರಾಕ್ಷಸನ ಮಾತಿನಂತೆ ನಡೆಸಲು ಇಷ್ಟಪಡಲಿಲ್ಲ. ನರಮಾಂಸ ಭಕ್ಷಕನಾದ ಆ ರಾಕ್ಷಸನು ಭಯಂಕರ ಶಬ್ದಗಳನ್ನು ಮಾಡುತ್ತಾ ಭೀಮಸೇನನ ಕಡೆಗೆ ವೇಗದಿಂದ ಓಡಿಬಂದು ಭೀಮಸೇನನ ಕೈಯನ್ನು ತನ್ನ ಕೈಯಿಂದ ಹಿಡಿದನು. ಮಹೇಂದ್ರನ ವಜ್ರಾಯುಧಕ್ಕೆ ಸಮಾನವೂ ದೃಢವೂ ಆದ ಭೀಮನ ಕೈಯನ್ನು ರಭಸದಿಂದ ಬಾಗಿಸಿ ಹಿಡಿದು ಭೀಮಸೇನನನ್ನು ವೇಗದಿಂದ ತಿವಿದನು. ಆಗ ಭೀಮಸೇನನು ಅದನ್ನು ನೋಡಿ ಸಹಿಸಲಾರದೆ ರೋಷಗೊಂಡನು. ಸಕಲಾಸ್ತ್ರವಿಧನಾದ ಭೀಮಸೇನನಿಗೂ ಹಿಡಿಂಬನಿಗೂ ಇಂದ್ರ ವೃತ್ರರ ಯುದ್ಧದಂತೆ ಭಯಂಕರವಾದ ಯುದ್ಧವು ನಡೆಯಿತು. ಭೀಮಸೇನನು ಆ ರಾಕ್ಷಸನೊಡನೆ ಬಹಳ ಹೊತ್ತು ಹೋರಾಡಿ ಕೊನೆಗೆ ಶಕ್ತಿ ಅಡಗಿದ ಆತನನ್ನು ಹಿಡಿಂಬೆಯ ಮುಂದೆಯೇ ಕೊಂದನು. ಆ ಹಿಡಿಂಬೆಯಲ್ಲಿ ಘಟೋತ್ಕಚನು ಹುಟ್ಟಿದನು. ಹಿಡಿಂಬನನ್ನು ಕೊಂದ ಮೇಲೆ ಅವರೆಲ್ಲರೂ ಕೆಲವು ಬ್ರಾಹ್ಮಣರೊಡನೆ ಅಲ್ಲಿಂದ ಏಕಚಕ್ರ ನಗರವನ್ನು ಕುರಿತು ಹೊರಟರು. ಆಗ ವ್ಯಾಸನು ಅವರಿದ್ದಲ್ಲಿಗೆ ಬಂದು ಕೆಲವು ಹಿತವಾದಗಳನ್ನು ಹೇಳಿದನು.
ವ್ರತನಿಷ್ಠರಾದ ಪಾಂಡವರು ಏಕಚಕ್ರ ನಗರವನ್ನು ಸೇರಿದ ಮೇಲೆಯೂ ಅಲ್ಲಿ ಹಿಡಿಂಬನಿಗೆ ಸಮಾನನು, ಮನುಷ್ಯ ಭಕ್ಷಕನು, ಮಹಾಬಲಶಾಲಿಯೂ ಆದ ಬಕನನ್ನು ಭೀಮಸೇನನು ಕೊಂದನು. ಆಮೇಲೆ ಸಹೋದರರೆಲ್ಲರೊಡನೆ ದ್ರುಪದನ ಪಟ್ಟಣಕ್ಕೆ ಹೋದನು. ಗೋವಿಂದ, ಭೀಷ್ಮಪುತ್ರಿಯಾದ ರುಕ್ಮಿಣಿಯು ನಿನ್ನಿಂದ ಭೀಷ್ಮಕ ಪುತ್ರಿಯಾದ ರುಕ್ಮಿಣಿಯು ನಿನ್ನಿಂದ ಸಾಧಿಸಲ್ಪಟ್ಟ ಹಾಗೆಯೇ ಅಲ್ಲಿ ಅರ್ಜುನನು ಬೇರೊಬ್ಬರಿಗೆ ಸಾಧ್ಯವಲ್ಲದ ಕಾರ್ಯವನ್ನು ಮಾಡಿ ಸ್ವಯಂವರದಲ್ಲಿ ನನ್ನನ್ನು ಪಡೆದನು. ಇಂತಹ ನಾನು ಇದುವರೆಗೆ ಅಪಾಯ ಅಪಾರ ದುಃಖಗಳಿಗೊಳಗಾಗಿ ಈ ನನ್ನ ಅತ್ತೆಯನ್ನು ಧೌಮ್ಯನನ್ನು ಮುಂದಿಟ್ಟುಕೊಂಡು ಈಗ ಇಲ್ಲಿರುವೆನು. ನನ್ನ ಪತಿಗಳಾದರೂ ಸಿಂಹದಂತೆ ಮಹಾಬಲಶಾಲಿಗಳು, ವೀರ್ಯವಂತರು. ಇವರು ಅತ್ಯಲ್ಪರಾದ ಆ ಶತ್ರುಗಳಿಂದ ಇಂತಹ ದುಃಖಗಳನ್ನು ಅನುಭವಿಸುತ್ತಿದ್ದರು. ನನ್ನನ್ನೇಕೆ ಹೀಗೆ ಭಿಕ್ಷೆ ಮಾಡುತ್ತಿರುವರೋ ಕಾಣೆನು. ಅಲ್ಪ ಬಲವುಳ್ಳ ಆ ಪಾಪಿಗಳಿಂದ ಇಂತಹ ದುಃಖಗಳಿಗೆ ಗುರಿ ಮಾಡಲ್ಪಟ್ಟ ನಾನು ಅವನ್ನೆಲ್ಲ ಸಹಿಸಿಕೊಂಡು ಬಹುಕಾಲದಿಂದ ತಪಿಸುತ್ತಿರುವೆನು. ನಾನು ಸಾಮಾನ್ಯ ಮನುಷ್ಯರಂತೆ ಜನಿಸಿದವಳಲ್ಲ, ಯಜ್ಞ ಸಂಭವೇ, ದೊಡ್ಡ ಕುಲದಲ್ಲಿ ಹುಟ್ಟಿದವಳು, ಮಹಾತ್ಮನಾದ ಪಾಂಡುವಿನ ಸೊಸೆ, ಪಾಂಡವರ ಪ್ರಿಯ ಪತ್ನಿ. ಇಂತಹ ನನ್ನನ್ನು ಇಂದ್ರ ಸಮಾನರಾದ ನನ್ನ 5 ಮಂದಿ ಪತಿಗಳು ನೋಡುತ್ತಿರುವಾಗಲೇ ಆ ಪಾಪಿಗಳು ನನ್ನ ತಲೆ ಕೂದಲನ್ನು ಹಿಡಿದೆಳೆದರು. ಇನ್ನು ನಾನು ಜೀವದಿಂದ ಇರಬಹುದೇ ಎಂದು ದ್ರೌಪದಿಯು ಮೃದು ಸ್ವರದಿಂದ ಹೇಳಿ ಅವರೇ ಹೂವಿನಂತೆ ಮೃದುವಾದ ತನ್ನ ಹಸ್ತಗಳಿಂದ ತನ್ನ ಮುಖವನ್ನು ಮರೆಮಾಡಿಕೊಂಡು ವಿಲಪಿಸಿದಳು. ಸುಂದರವಾದ ತನ್ನ ಕಠಿಣ ಸ್ತನಯುಗ್ಮವನ್ನು ಕಣ್ಣೀರಿನಿಂದ ತೋಯಿಸುತ್ತಾ ಆಗಾಗ ಕಣ್ಣುಗಳನ್ನು ಒರೆಸುವಳು, ಆಗಾಗ ಕೋಪದಿಂದ ನಿಟ್ಟುಸಿರು ಬಿಡುವಳು. ತಿರುಗಿ ಗದ್ಗದ ಸ್ವರದಿಂದ, ಓ ಮಧುಸೂದನ, ಹೆಚ್ಚೇಕೆ ನನ್ನ ಪಾಲಿಗೆ? ಈಗ ಪತಿಗಳಿಲ್ಲ, ಪುತ್ರರಿಲ್ಲ, ಬಂಧುಗಳಿಲ್ಲ, ಸಹೋದರನೂ ಇಲ್ಲ, ಪಿತನಿಲ್ಲ, ನನಗೆ ನೀನೂ ನನ್ನ ಪಾಲಿಗಿಲ್ಲ. ಅಂತಹ ಅಲ್ಪ ಜನರಿಂದ ನನಗುಂಟಾದ ದುಃಖಗಳನ್ನು ನೋಡಿಯೂ ನೀವೆಲ್ಲರೂ ಅಲಕ್ಷ್ಯ ಮಾಡಿದಿರಿ. ಆಗ ಕರ್ಣನು ನನ್ನನ್ನು ನೋಡಿ ನಕ್ಕುವುದರಿಂದ ಉಂಟಾದ ದುಃಖವು ನನಗಿನ್ನೂ ಆರಲಿಲ್ಲ. ನೀನು ನನ್ನನ್ನು ರಕ್ಷಿಸಲು 4 ಕಾರಣಗಳುಂಟು. ಬಾಂಧವ್ಯ ಒಂದು, ನಾನು ಯಜ್ಞಕುಂಡದಲ್ಲಿ ಹುಟ್ಟಿದವಳೆಂಬ ಗೌರವ ಒಂದು, ನಾನು ಭಕ್ತಳೆಂಬ ಮೈತ್ರಿಯೊಂದು, ನನ್ನಲ್ಲಿ ನಿನಗಿರತಕ್ಕ ಪ್ರಭುತ್ವ ಒಂದು. ಈ 4ರಲ್ಲಿ ಒಂದನ್ನು ನೋಡಬೇಡವೇ ಎಂದಳು. ಆಗ ಕೃಷ್ಣನು ಎಲ್ಲ ವೀರರಾಜರ ಮುಂದೆ ಆಕೆಯನ್ನು ಕುರಿತು, ದ್ರೌಪದಿ, ನೀನೇಕೆ ಚಿಂತಿಸುವೆ? ನೀನು ಯಾರ ವಿಷಯದಲ್ಲಿ ಕೋಪಗೊಂಡಿರುವೆಯೋ, ಅವರ ಪತ್ನಿಯರೆಲ್ಲರೂ ಅರ್ಜುನನ ಬಾಣಗಳಿಂದ ಹತನಾಗಿ ರಕ್ತ ಪ್ರವಾಹದಲ್ಲಿ ಬಿದ್ದ ತಮ್ಮ ಪತಿಗಳನ್ನು ನೋಡಿ ನಿನ್ನಂತೆಯೇ ಅಳುವುದನ್ನು ನೀನು ಶೀಘ್ರದಲ್ಲಿ ನೋಡುವೆ. ಪಾಂಡವರ ವಿಷಯದಲ್ಲಿ ನಾನು ನಡೆಸಬೇಕಾದುದೆಲ್ಲವನ್ನೂ ನಡೆಸುವೆನು. ಶೋಕಿಸಬೇಡ, ನಿನ್ನಲ್ಲಿ ಈಗ ಪ್ರತಿಜ್ಞೆ ಮಾಡಿ ಹೇಳುವೆನು. ನೀನು ಚಕ್ರವರ್ತಿನಿಯಾಗುವೆ. ಸ್ವರ್ಗವೇ ಕೆಳಗೆ ಬಿದ್ದರೂ, ಹಿಮಾಚಲವು ಭೇದಿಸಿದರೂ, ಭೂಮಿಯು ಪುಡಿ ಪುಡಿಯಾದರೂ, ಕಡೆಗೆ ಸಮುದ್ರವೇ ಆರಿಹೋದರೂ ನನ್ನ ಮಾತು ಸುಳ್ಳಾಗಲಾರದು. ಪಾಂಚಾಲ ಪುತ್ರಿಯಾದ ದ್ರೌಪದಿಯು ಕೃಷ್ಣನ ವಾಕ್ಯಗಳನ್ನೆಲ್ಲ ಚೆನ್ನಾಗಿ ಕೇಳಿ ಅರ್ಜುನನನ್ನು ಓರೆಗಣ್ಣಿನಿಂದ ನೋಡಿದಳು. ಆಗ ಅರ್ಜುನನು ದ್ರೌಪದಿಯನ್ನು ಕುರಿತು, ಓ ಸುಂದರಾಂಗಿ, ಕೃಷ್ಣನು ಹೇಳಿದಂತೆಯೇ ಎಲ್ಲವೂ ನಡೆಯುವವು, ಒಪ್ಪಲಾರದು ಎಂದನು. ಆಗ ದೃಷ್ಟದ್ಯುಮ್ನನು, ಸಹೋದರಿ, ನಾನು ದ್ರೋಣನನ್ನು ಕೊಲ್ಲುವೆನು. ಶಿಖಂಡಿಯು ಭೀಷ್ಮನನ್ನು, ಭೀಮನು ದುರ್ಯೋಧನನನ್ನು, ಅರ್ಜುನನು ಕರ್ಣನನ್ನು ಕೊಲ್ಲುವರು. ಬಲರಾಮ ಕೃಷ್ಣರ ಸಹಾಯವನ್ನು ಪಡೆದ ನಮ್ಮನ್ನು ಯುದ್ಧದಲ್ಲಿ ದೇವೇಂದ್ರನಾದರೂ ಜಯಿಸಲಾರನು. ಇನ್ನು ಆ ಧೃತರಾಷ್ಟ್ರ ಪುತ್ರರ ಮಾತೇನು ಎಂದನು. ಹೀಗೆ ಹೇಳಿ ಆ ವೀರರೆಲ್ಲರೂ ಕೃಷ್ಣನಿಗೆ ಅಭಿಮುಖರಾಗಿ ಕುಳಿತಿದ್ದಾಗ ಮಹಾಬಾಹುವಾದ ಕೃಷ್ಣನು ಹೀಗೆಂದನು. ಇದು 12ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.